ಗಟ್ಟಿಮೇಲಾಟು ಲಘುವಿನ ಹೂಗಳ ಮೇಲೆ ಇಬ್ರು ಒಟ್ಟಿಗೆ ಜೋಡಿಯಾಗ್ತಾ ಬರ್ತಿದ್ದಾರೆ, ಹೌದು. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ? ಆ್ಯಕ್ಚುಲಿ ಗಟ್ಟಿಮೇಳ ಮಾಡಬೇಕಾದ್ರೇ ನಗುವಿನ ಹೂಗಳ ಮೇಲೆ ಶೂಟಿಂಗ್ ಆಗಿದ್ದಿದ್ದು. ಸೊ ಅದೇ ಟೈಮ್ಗೆ ಇವರೂ ವಿಲನ್ನಾಗಿ ಅಲ್ಲಿ ಬಂದಿದ್ದರು. ಸೊ ಅಲ್ಲಿ ವಿಲನ್ನಾಗಿ ನೋಡಿ ನಗುವಿನ ಹೂಗಳ ಮೇಲೆ ಅಲ್ಲಿ ಹೀರೋಯಿನ್ನಾಗಿ ನೋಡಿದ್ವಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಶಿ ಈಸ್ ಓಲ್ಡ್ ಫ್ರೆಂಡ್, ಆ ಒಂದು ಕಂಫರ್ಟ್ ಇತ್ತು. ಆ್ಯಂಡ್ ಹೇಳಿ, ಅದೇ ಒಂದು ಫ್ರೆಂಡ್, ಫಸ್ಟ್ ಆಫ್ ಆಲ್ ಫ್ರೆಂಡ್ ಫ್ರೆಂಡ್ಶಿಪ್ ಇದೆ ಅದರಲ್ಲಿ. ಸೀರಿಯಲ್ ಮಾಡಿದ್ವಿ, ಶಾರ್ಟ್ ಮೂವಿ ಮಾಡಿದ್ವಿ ಡಿಯರ್ ಲವ್ ಅಂತ, ಅದು ಕೂಡ ತುಂಬ ಜನ ನೋಡಿ ತುಂಬ ಇಷ್ಟಪಟ್ಟರು ನಮ್ಮ ಪೇರ್ನ. ಸೊ ಈಗ ಮತ್ತೆ ಅದೇ ಟೈಮಲ್ಲಿ ಶೂಟ್ ಆಗದಂಥದ್ದು ನಗುವಿನ ಹೂಗಳ ಮೇಲೆ. ಸೊ ಅದು ಈಗ ರಿಲೀಸ್ ಆಗ್ತಾ ಇದೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ, ಆ್ಯಸ್ ಅ ಕೋ ಆರ್ಟಿಸ್ಟ್ಗಿನ ಒಂದು ಫ್ರೆಂಡ್ ಅಂತ ಅಂದಾಗ ಇನ್ನೊಂದು ಆರ್ಟಿಸ್ಟ್ ಗಿರೀಶ್ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಗಟ್ಟಿಮೇಳದಲ್ಲಿ ಮಾಡೋಂಥವ್ರು. ಸೊ ಈವನ್ ಹಿ ವಾಸ್ ಆ ಫ್ರೆಂಡ್. ಸೊ ಒಂಥರ ಅದು ವೆಕೇಷನ್ ಥರ ಇತ್ತದು, ಒಂದು ಗ್ರೂಪ್ ಎಲ್ಲರೂ ಫ್ರೆಂಡ್ಸು ವೆಕೇಷನ್ಗೆ ಹೋಗಿದ್ವಿ, ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ಈ ಥರ ತುಂಬ ಸ್ಟ್ರೆಸ್ಫುಲ್ ಆಗಿ ಸೀರಿಯಸ್ ಆಗಿ ಆ ಥರ ಒಂದು ಫನ್ ವೇಯಲ್ಲಿ ಮಾಡಿದಂಥ ಶೂಟಿಂಗ್. ನನಗೆ ಏನೋ ಒಂದು ಕಾಲ್ ಥ್ರೂ ಇಂದ ನನ್ನ ಪ್ರೊಫೈಲ್ ಕಳಿಸ್ದೆ, ಅಲ್ಲಿಂದ ಹೋಗಿ ಮೀಟಿಂಗ್ ಆಯಿತು. ಆ್ಯಂಡ್ ವೆಂಕಟ್ ಭಾರದ್ವಾಜ್ ಸರ್ನ ಮೀಟ್ ಮಾಡಿದೆ. ಆ್ಯಂಡ್ ಫಾಸ್ಟಾಗಾಯಿತು ಪ್ರೋಸೆಸ್ಸು, ಯಾವುದೂ ಹಾಂ ಹೇಳ್ತೀವಿ ಹಾಂ ನೋಡೋಣ ಅಂತ ಅಂದ್ಕೊಂಡು ನನ್ನ ಟೈಮು ಅವ್ರು ವೇಸ್ಟ್ ಮಾಡಿಲ್ಲ ಅಥವಾ ಅವ್ರ ಟೈಮು ಅವ್ರು ವೇಸ್ಟ್ ಮಾಡ್ಕೊಂಡಿಲ್ಲ. ಇಟ್ಸ್ ಲೈಕ್ ನನ್ನ ಮೀಟ್ ಮಾಡಿ ವಿತಿನ್ 20 ಡೇಸ್ ಅಡ್ವಾನ್ಸ್ ಆಗೋಯ್ತು, ವಿತಿನ್ ಲೈಕ್ 2 ಮಂತ್ಸ್ ಶೂಟಿಂಗೇ ಸ್ಟಾರ್ಟ್ ಆಗೋಯ್ತು. ಹಿ ವಾಸ್ ವೆಲ್ ಪ್ಲಾನ್ಡ್. ನನ್ನ ಹತ್ರ ಬಂದಾಗ್ಲೇ ಅವರು ಯಾವತ್ತು ಏನೇನು ಶೂಟಿಂಗ್ ಮಾಡ್ಬೇಕಂತ ಗೊತ್ತಿತ್ತೇನು ಅವ್ರಿಗೆ, ಅಷ್ಟು ವೆಲ್ ಪ್ಲಾನ್ಡ್ ಹಿ ವಾಸ್. ಸೊ ಬೇಗ ಮುಗೀತು ಶೂಟಿಂಗ್. ಒಂದು ಏನಂದ್ರೆ ಮ್ಯಾಮ್, ಎಲ್ಲರೂ ಹೀರೋಗಳು ಹೀರೋಯಿನ ರೆಫರ್ ಮಾಡ್ತಾರೆ, ಅವರೇ ಡೈರೆಕ್ಟರ್ ಮಾಡ್ತಾರೆ, ಬಟ್ ಇದು ಫಸ್ಟ್ ಟೈಮ್ ಹೀರೋಯಿನ್ ಹೀರೋನೇ ರೆಫರ್ ಮಾಡಿರೋದು. ಅದೇ ಅಭಿಸರ್ ಎಲ್ಲ ಕಡೆ ಇವರೇನಾದ್ರೂ ರೆಫರ್ ಮಾಡಿ ರೆಫರ್ ಮಾಡಿ. ಒಂದು ಫ್ರೆಂಡ್ಸ್ ಗ್ಯಾಂಗ್ ಇದ್ರಲ್ಲಿ ಇದೆ, ಯಾಕಂದ್ರೆ ನೀವು ಅಭಿಸರ್ನ ರೆಫರ್ ಮಾಡ್ತಾರೆ. ಈ ಚೈನ್ ಇಲ್ಲೇ ಇದಾಗಿಲ್ಲ ನನಗೆ, ಇವ್ರು ನನಗೆ ರೆಫರ್ ಮಾಡಿದ್ರು. ನನಗೆ ವೆಂಕಟ್ ಸರ್ ಈ ತರ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಯಾರು ಮಾಡ್ಕೊಳ್ಳ ಅಂದಾಗ ನಾನು ಗಿರೀಶ್ ಅಂತ ಆರ್ಟಿಸ್ಟ್ ಇದ್ದಾರೆ ನಮ್ಮ ಗಟ್ಟಿಮೇಳ, ಅವ್ರನ್ನ ರೆಫರ್ ಮಾಡಿದ್ವಿ. ಸೊ ಅವರು ಇನ್ಯಾರನ್ನು ರೆಫರ್ ಮಾಡಲಿಲ್ಲ. ಸೊ ಹಿಂಗೆ ಬಂತು, ಇವರಿಂದ ನಮ್ಮಿಬ್ರಿಗೂ ಚಾನ್ಸ್ ಸಿಕ್ತು. ಬಟ್ ರೆಫರೆನ್ಸ್ ಅಂದರೆ ಅದೇ ಪ್ರಾಬಬ್ಲಿ ಫ್ರೆಂಡ್ ಆಗಿರೋದಕ್ಕೆ ಮೋಸ್ಟ್ಲಿ. ಅಂದರೆ ಈಗ ಫ್ರೆಂಡ್ ನಾವು ಮಾತಾಡ್ಕೋತಾ ಇರ್ತೀವಿ, ಸ್ಟ್ರಗಲ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆ್ಯಂಡ್ ಅವನ ಡ್ರೀಮ್ ಬಗ್ಗೆ ನನಗೆ ಹೇಳ್ತಾ ಇರ್ತಾನೆ. ಎಷ್ಟೋ ಸತಿ ಹೇಳಿದಾನೆ ನನಗೆ ಈ ಥರ, ಅಂದರೆ ಅವನ ಸ್ಟ್ರಗಲ್ ಗೊತ್ತು ನನಗೆ, ಅವ್ನ ಹಾರ್ಡ್ ವರ್ಕ್ ಗೊತ್ತು. ಸೊ ಅವನು ಸಿನಿಮಾ ಅಂದರೆ ಅವನಿಗಿರೋ ಹುಚ್ಚು ನನಗೆ ಗೊತ್ತು. ಸೊ ಪ್ರಾಬಬ್ಲಿ ಅವನು ಹೇಳ್ತಾ ಇರ್ತಾನೆ ಒಂದು 5 ವರ್ಷದ ಮೇಲೆ ನೀನು ಈ ಥರ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ. ಸೊ ಐ ಗೆಸ್ 100% ಅವನದು ಆಗ್ತಾನೆ ಅಂತ ಅದೇನೋ ಗೊತ್ತಿಲ್ಲ. ಆ್ಯಸ್ ಅ ಫ್ರೆಂಡ್ ನಾನು ಅದನ್ನು ವಿಶ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ತುಂಬ ಕಾನ್ಫಿಡೆನ್ಸ್ ಇದೆ ನಂಗೆ ಅವನ ಮೇಲೆ, ಅವನ ಮೇನೋ ಕೆರಿಯರಲ್ಲಿ ಏನೋ ಮಾಡ್ತಾನೆ ಅಂತ. ಸೊ ಪ್ರಾಬಬ್ಲಿ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆದರೆ ಐ ವಿಲ್ ಬಿ ಲೈಕ್ 5 ವರ್ಷ ಆದಮೇಲೆ ಅವ್ನು ಡೆಫಿನೆಟ್ಲಿ ಒಂದು ಪ್ರೌಡ್ ಮೂಮೆಂಟ್ ತಂದ್ಕೊಡ್ತಾನೆ ಅಂತ. ಸೊ ಇಂಡಸ್ಟ್ರಿಗೆ ಒಂದು ಹೊಸ ಪೇರ್ ಸಿಕ್ತು, ಯಾಕೆಂದ್ರೆ ಗಟ್ಟಿಮೇಳ ಅದಾದ್ಮೇಲೆ ಡಿಯರ್ ಲವ್, ಈಗ ನಗುವಿನ ಹೂಗಳ ಮೇಲೆ ಇಂಡಸ್ಟ್ರಿಗೆ ಇನ್ನೊಂದು ರಕ್ಷಿತಾ ಮ್ಯಾಮ್ ದರ್ಶನ್ ಸರ್ ಆಯ್ತು. ಏನು ಸ್ಟಾರ್ಟ್ ಆಗಿಲ್ಲ, ಒಂದು ಸಿನಿಮಾ ಮಾಡಿದೀವಿ, 9 ತಾರೀಕು ರಿಲೀಸ್ ಆಗ್ತಾ ಇದೆ, ಜನ ಒಪ್ಕೊಂಡು ಖುಷಿಯಾಗಿ ಸಿನಿಮಾ ನಮ್ ನಮ್ ಪೇರ್ ಹಿಟ್ ಆಗುತ್ತೆ. ಒಂದು 20 ವರ್ಷಕ್ಕೆ ಒಂದು 10 ವರ್ಷಕ್ಕೆ ಒಂದು ಹೊಸ ಹೊಸ ಪೇರ್ ಬರ್ತಿದೆ. ಸೊ ನೀವು ಫ್ರಮ್ ಸೀರಿಯಲ್ ಟು ಸಿನಿಮಾಗೆ ಈಗ ಹೆಜ್ಜೆ ಇಡ್ತಿದ್ದೀರಾ? ಅಂತೊಳಕ್ ಹೋದ್ರೆ ಸೀರಿಯಲ್ ಮಾಡಿದ್ರಿ, ಶಾರ್ಟ್ ಮೂವಿ ಮಾಡಿದ್ರಿ, ಶಾರ್ಟ್ ಮೂವಿ ತುಂಬಾ ಜನ ಓಟಿಟಿ ಇದೆ, ನಿಮ್ ಪೇರ್ ಇಷ್ಟಪಟ್ಟಿದ್ದಾರೆ. ಸೀರಿಯಲ್ ಓಡೋದೇ ಬೇರೆ ಥರ, ಶಾರ್ಟ್ ಮೂವಿ ಯೂಟ್ಯೂಬಲ್ಲಿ ಓಡೋದೇ ಬೇರೆ ಥರ, ಆ್ಯಂಡ್ ಸಿನಿಮಾ ನಡೆಯೋದೇ ಬೇರೆ ಥರ. ಅದನ್ನು ತುಂಬ ಓವರ್ ಕಾನ್ಫಿಡೆಂಟ್ ಆಗೂ ಹೇಳೋಕ್ಕಾಗಲ್ಲ, ತುಂಬ ಈಸಿಯಾಗೂ ತೊಗೊಳಕ್ಕಾಗಲ್ಲ. ಜನ ಹೆಂಗೆ ಒಪ್ಕೊಳ್ತಾರೋ ಆ ಭಯನೂ ಇದೆ, ಬಟ್ ಎಕ್ಸೈಟೆಡಾಗೂ ಇದ್ದೀವಿ. ಒಂದು ಮೊದಲನೇದಾಗಿ ಇವ್ರದ್ದು ಮೊದಲನೇ ಸಿನಿಮಾ ಆ್ಯಸ್ ಹೀರೋಯಿನ್ ಬರ್ತಿರೋದು, ನಂದು ಮೊದಲನೇ ಸಿನಿಮಾ ಇದೆ ಆ್ಯಸ್ ಹೀರೋಯಿನ್ ಬರ್ತಿರೋದು, ಆ್ಯಸ್ ಸಾರಿ ಹೀರೋ ಆ್ಯಸ್ ಹೀರೋ ಬರ್ತಾರದು. ಆಯ್ತಾಯ್ತು, ಖುಷಿನೂ ಇದೆ ಭಯನೂ ಇದೆ. ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀರಾ, ಯಾಕೆಂದ್ರೆ ಬೆಂಗಳೂರು ಬಾಯ್ಸ್ ಆಗಿರ್ಬೋದು, ಹಾಸ್ಟೆಲ್ ಹುಡುಗರು ಆಗಿರ್ಬೋದು, ಅಂಬಿನಿಂಗ್ ವಾಯ್ಸ್ ಆಗಿರ್ಬೋದು, ಮೊನ್ನೆ ರೀಸೆಂಟ್ ಆಗಿ ಮರೀಚಿ ಆಗಿರ್ಬೋದು, ಸರ್ ಇದರಲ್ಲೆಲ್ಲ ಹೀರೋ ಹೀರೋ ಫ್ರೆಂಡ್ ಹೀರೋಗೆ ಗೆಳೆಯನಾಗಿ ಅವರ ಕೋರ್ಟಿಸ್ಟ್ ಆಗಿ ನೀವೆಲ್ಲ ಮಾಡಿದ್ದೀರ, ಬಟ್ ನಿಮ್ಗೆ ಏನ್ ಸರ್ ಒಂದು ಹೀರೋ ಆಗದೆ ಹೀರೋ ಆಗೋಕೆ ಒಂದು ಏನು ಕ್ವಾಲಿಟಿ ಇತ್ತು?
ನಿಮ್ಗದು ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಅನ್ಸಿದ್ರು ತುಂಬಾ ಲೇಟ್ ಆಯ್ತು ಅನ್ಸ್ತಿತ್ತು? ನಾನು ಹೀರೋಗ್ ಮಾಡ್ಲೇಬೇಕು ಅಂತ ನಾನು ಫೋಕಸ್ ಆಗಿರ್ಲಿಲ್ಲ ಸರ್. ನಾನು ಆರ್ಟಿಸ್ಟ್ ಆಗಿ ಈ ಕಡೆ ನಾನು ಹೀರೋಗ್ ಬಂದಿರೋದು ಬೋನಸ್ ಏನೇ ಮಾಡ್ತೀನಿ ನಾನು. ಅದು ಬಿಟ್ಟು ನಾನು ಈ ಕಡೆ ಒಂದು ವಿಲನ್ ಆಗಿ ಸಿಕ್ಕಿದ್ರು ಮಾಡ್ತಾ ಇದ್ದೀನಿ. ಇವಾಗ ಜಿಮ್ಮಿಯಲ್ಲಿ ನಾನೊಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರೋದು ಅಂಡ್ ಕರಾವಳಿಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರೋದು.